ಮಾಸ ಶುಕ್ಲ ಪಕ್ಷದ ನವಮಿಯಂದು ಮಧ್ಯಾಹ್ನ ಮಹಾವಿಷ್ಣುವಿನ ಏಳನೇ ಅವತಾರವಾದ ರಾಮನು ಅಯೋಧ್ಯೆಯಲ್ಲಿ ಜನಿಸಿದನು. ಆದ್ದರಿಂದ ರಾಮನವಮಿ ದಿನದಂದು ರಾಮನ ಜನ್ಮೋತ್ಸವವನ್ನು ದೇಶದಾದ್ಯಂತ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಅಂದು ಜನರು ದಿನವಿಡೀ ಉಪವಾಸವನ್ನು ಆಚರಿಸುತ್ತಾರೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜಿಸುತ್ತಾರೆ. ಅಯೋಧ್ಯೆಯ ರಾಜ ಶ್ರೀರಾಮನ ವಿಷಯದಲ್ಲಿ ಹೇಳುವುದು, ಬರೆಯುವುದು, ಕೇಳುವುದು ಮತ್ತು ಮಾತನಾಡುವುದು ಇವುಗಳ ಬಗ್ಗೆ ಇನ್ನೇನು ಉಳಿದಿಲ್ಲ. ಶ್ರೀರಾಮನ ಶೌರ್ಯ, ಅವನ ಸಂಸ್ಕೃತಿ, ತನ್ನ ಸಹೋದರರ ಮತ್ತು ಪತ್ನಿಯ ಮೇಲೆ ಇಟ್ಟಿದ್ದ ಪ್ರೀತಿ, ಅವನ ತಂದೆ ತಾಯಿಯರು ಮತ್ತು ಹಿರಿಯರ ಬಗ್ಗೆ ಇಟ್ಟಿದ್ದ ಗೌರವಾನ್ವಿತ ಸ್ವಭಾವ ಮತ್ತು ತನ್ನ ಅವಿಭಾಜ್ಯ ಭಕ್ತ ಹನುಮಂತನ ಮೇಲಿಟ್ಟಿದ್ದ ಹೃದಯ ತುಂಬಿದ ಅನುಕಂಪ ಇವುಗಳ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಸೀತೆಯ ಜೊತೆ ಮದುವೆಯಾಗಿದ್ದು, ರಾಮನು ತನ್ನ ಪತ್ನಿ ಸೀತೆಯನ್ನು ಮರುಪಡೆಯಲು ರಾವಣನ ವಿರುದ್ಧ ಹೋರಾಡಿದ್ದು, ಅವನ ಜೀವನದಲ್ಲಿ ನಡೆದ ಎಲ್ಲಾ ಘಟನೆಗಳ ಬಗ್ಗೆ ನಮಗೆಲ್ಲ ಸ್ಪಷ್ಟವಾಗಿ ತಿಳಿದೇ ಇದೆ. ಆದಾಗ್ಯೂ ರಾಮನ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿಯದೇ ಇರುವ ಇನ್ನೂ ಒಂದು ವಿಷಯವಿದೆ. ಶ್ರೀರಾಮನ ಸಾವು ಅನೇಕ ಜನರಿಗೂ ಮತ್ತು ರಾಮಾಯಣವನ್ನು ಗಾಢವಾಗಿ ಓದಿದವರಿಗೂ ಈಗಲೂ ಒಂದು ವಿಸ್ಮಯ. ಶ್ರೀರಾಮನ ಅವತಾರವು ಭೂಮಿಯ ಮೇಲೆ ಕೊನೆಗೊಳ್ಳುತ್ತಿರುವ ಸಮಯದಲ್ಲಿ ಯಮರಾಜನು ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಶ್ರೀರಾಮನನ್ನು ವೈಯಕ್ತಿಕವಾಗಿ ನೋಡಬೇಕೆಂದು ವಿನಂತಿಸಿಕೊಂಡನು. ಯಮರಾಜನು ಹೀಗೆ ರಾಮನನ್ನು ಕಾಣುವ ಸಮಯದಲ್ಲಿ ಯಾರಾದರೂ ಅಡ್ಡಿಪಡಿಸಲು ಹೊರಟರೆ ಅವರ ಶಿರಚ್ಛೇದನ ಮಾಡಲಾಗುತ್ತದೆ ಎಂದು ಶರತ್ತನ್ನು ಒಡ್ಡಿದನು. ರಾಮನು ಇಷ್ಟವಿಲ್ಲದೆ ಶರತ್ತಿಗೆ ಒಪ್ಪಿ ಹನುಮಂತನಿಗೆ ಯಾರೂ ಅಡಚಣೆ ಉಂಟು ಮಾಡಬಾರದೆಂದು ಬಾಗಿಲು ಕಾಯಲು ಹೇಳಿದನು. ಬಾಗಿಲುಗಳು ಮುಚ್ಚಿದ ನಂತರ ಯಮರಾಜನು ತನ್ನ ನಿಜ ಸ್ವರೂಪವನ್ನು ಪ್ರದರ್ಶಿಸಿ ರಾಮನನ್ನು ಕುರಿತು ಅವತಾರವನ್ನು ಕೊನೆಗೊಳಿಸಿ ವೈಕುಂಠಕ್ಕೆ ಮರಳಲು ಪ್ರಾರ್ಥಿಸಿದನು. ಆದರೆ ಆ ಸಮಯದಲ್ಲಿ ರಾಮನು ಹನುಮಂತನ ಪ್ರೇಮ ಮತ್ತು ಭಕ್ತಿಗಳಿಗೋಸ್ಕರ ಅವತಾರವನ್ನು ಉಳಿಸಿಕೊಂಡಿರುವುದು ಅನಿವಾರ್ಯವಾಗಿದೆ ಎಂದು ಹೇಳಿದನು. ಅದಕ್ಕೆ ಯಮರಾಜನು ಹನುಮಂತನ ಬಾಂಧವ್ಯವು ಇನ್ನು ಕೆಲವೇ ಸಮಯದಲ್ಲಿ ಕೊನೆಗೊಳ್ಳಲಿದೆ ಎಂದು ಖಚಿತವಾಗಿ ನೋಡಿದನು. ಇವರಿಬ್ಬರು ಹೀಗೆ ಸಂಭಾಷಣೆಯಲ್ಲಿ ನುರಿತರಾಗಿದ್ದಾಗ ದುರ್ವಾಸ ಮುನಿಯು ರಾಮನ ದರ್ಶನವು ತಕ್ಷಣವೇ ಆಗಬೇಕೆಂದು ಕೋರಿದರು. ಬಾಗಿಲ ಹೊರಗೆ ಕಾಯುತ್ತಿದ್ದ ಹನುಮಂತನು ಮುನಿಗಳಿಗೆ ರಾಮನ ರಹಸ್ಯ ಮಾತುಕತೆಗಳು ಮುಗಿಯುವವರೆಗೂ ಹೊರಗಡೆ ಕಾಯಲು ವಿನಂತಿಸಿಕೊಂಡನು. ಹೀಗೆ ಹನುಮಂತನು ದುರ್ವಾಸ ಮುನಿಗಳಿಗೆ ಪ್ರವೇಶವನ್ನು ನಿರಾಕರಿಸಿದ್ದಕ್ಕಾಗಿ ಕೋಪಗೊಂಡು ತನ್ನ ಆವೇಶದಲ್ಲಿ ರಾಮನಿಗೆ ಮತ್ತು ಅವನ ಇಡೀ ರಾಜ್ಯಕ್ಕೆ ಶಾಪ ಕೊಡುವೆನೆಂದು ಬೆದರಿಕೆ ಹಾಕಿದರು. ಹನುಮಂತನಿಗೆ ಬೇರೆ ಯಾವ ದಾರಿಯೂ ಇಲ್ಲದೆ ಒಳಗೆ ನಡೆಯುತ್ತಿದ್ದ ಮಾತುಕತೆಗಳನ್ನು ತಡೆಗಟ್ಟಲು ಅವನು ಶ್ರೀರಾಮನ ಮತ್ತು ಶ್ರೀರಾಮನ ರಾಜ್ಯಕ್ಕೆ ತಗಲುವ ಶಾಪದ ಬದಲು ತನ್ನ ಶಿರಚ್ಛೇದನ ಮಾಡಿಸಿಕೊಳ್ಳುವುದೇ ಒಳಿತೆಂದು ನಿಶ್ಚಯಿಸಿದನು. ಹನುಮಂತನು ಕೊಠಡಿಯೊಳಗೆ ಪ್ರವೇಶಿಸಿದ ಕಾರಣ ಯಮರಾಜನು ತಾನು ಹಾಕಿದ್ದ ಷರತ್ತಿನಂತೆ ಹನುಮಂತನ ಶಿರಚ್ಛೇದ ಮಾಡುತ್ತೇನೆಂದು ಒತ್ತಾಯಿಸಿದನು. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶ್ರೀರಾಮನಿಗೆ ದುಃಖ ತಂದೊಡ್ಡಿತು. ರಾಮನ ಅರಮನೆಯಲ್ಲಿ ಉಂಟಾಗಿರುವ ಪರಿಸ್ಥಿತಿಯನ್ನು ಅರಿತುಕೊಂಡ ಅವನ ಗುರು ವಶಿಷ್ಠ ಮಹರ್ಷಿಯು ಅರಮನೆಯೊಳಗೆ ಬಂದರು. ನಿಷ್ಠಾವಂತ ಸೇವಕ ಮತ್ತು ಭಕ್ತನಾದ ಹನುಮಂತನು ರಾಮನ ಸೇವೆಯನ್ನು ನಿಲ್ಲಿಸುವುದೇ ಶಿರಚ್ಛೇದನಕ್ಕೆ ಸಮಾನವಾಗಿದೆ ಎಂದು ವಶಿಷ್ಠ ಮಹರ್ಷಿಯು ಯಮರಾಜನಿಗೆ ವಿವರಿಸಿದರು. ಹಾಗಾಗಿ ಹನುಮಂತನು ಅಯೋಧ್ಯ ಪಟ್ಟಣವನ್ನು ಬಿಡಬೇಕಾಯಿತು. ರಾಮನ ಸೇವೆಯನ್ನು ಬಿಡಬೇಕಾಯಿತು. ಹನುಮಂತನು ತನ್ನನ್ನು ತೊರೆದು ಹೋಗಿದ್ದರಿಂದ ರಾಮನಿಗೆ ಇನ್ನು ಭೂಮಿಯ ಮೇಲಿರುವುದಕ್ಕೆ ಯಾವುದೇ ಕಾರಣವಿಲ್ಲೆಂದು ತನ್ನ ಅವತಾರದಿಂದ ಮುಕ್ತಿಗೊಳ್ಳಲು ಒಪ್ಪಿಕೊಂಡನು. ಅವನು ಅಂತಿಮವಾಗಿ ಸರಯೂ ನದಿಯನ್ನ ಪ್ರವೇಶಿಸಿ ವೈಕುಂಠಕ್ಕೆ ಹಿಂದಿರುಗುವ ಮೂಲಕ ತನ್ನ ಐಹಿಕ ರೂಪವನ್ನು ಕೊನೆಗೊಳಿಸಿದನು.